ಬೇರೆ ಏನೋ ಲೆಕ್ಕಾಚಾರ ಇಟ್ಕೊಂಡು ಬಿಜೆಪಿ ಮಂಡ್ಯ ಉಸ್ತುವಾರಿ ಬದಲಾವಣೆ ಮಾಡಿ ಆರ್ ಅಶೋಕ್ ಹೆಗಲಿಗೆ ನೀಡಿದೆ ಆದರೆ ಬಿಜೆಪಿ ಸರ್ಕಾರದ ಈ ನಿರ್ಧಾರ ಬಿಜೆಪಿ ಕಾರ್ಯಕರ್ತರಲ್ಲಿ ಅಸಮಾಧಾನವನ್ನು ಉಂಟುಮಾಡಿದೆ ಈ ಅಸಮಾಧಾನ ಮಂಡ್ಯದ ಗೋಡೆಗಳ ಮೇಲೆ ಜಗಜ್ಜಾಹೀರಾತಾಗಿದೆ ಮಂಡ್ಯದಲ್ಲಿ ಮುಂದುವರೆದ ಗೋ ಬ್ಯಾಕ್ ಚಳುವಳಿ ಸಚಿವ ಅಶೋಕ್ ವಿರುದ್ಧ ಮುಂದುವರೆದ ಆಕ್ರೋಶ ಕಳೆದ ಪೇಟೆ ಚುನಾವಣೆಯಲ್ಲಿ ನಾರಾಯಣಗೌಡ ಗೆಲುವಿನ ಮೂಲಕ ಬಿಜೆಪಿ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿ ರಾಜಕೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಕೌಂಟ್ ಓಪನ್ ಮಾಡಿದೆ ಇದೀಗ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕನಿಷ್ಠ ನಾಲ್ಕೈದು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಲು ಬಿಜೆಪಿ ನಾಯಕರು ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರೆ ಆ ಸ್ಟ್ರಾಟರ್ಜಿಯ ಒಂದು ಭಾಗ ಎಂಬಂತೆ ಸಚಿವ ಗೋಪಾಲಯ್ಯ ಅವರಿಗೆ ಕೋಕ್ ನೀಡಿ ಆರ್ ಅಶೋಕ್ ಅವರಿಗೆ ಮಂಡ್ಯ ಉಸ್ತುವಾರಿಯನ್ನು ನೀಡಲಾಗಿದೆ ಅಶೋಕ್ ಅವರಿಗೆ ಉಸ್ತುವಾರಿಯ ಜವಾಬ್ದಾರಿ ನೀಡಿರುವ ಕಾರಣ ಮಂಡ್ಯ ಬಿಜೆಪಿಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ ಅಶೋಕ್ ಅವರು ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ತಾರೆ ಅವರಿಂದ ಮಂಡ್ಯದಲ್ಲಿ ಬಿಜೆಪಿ ಕಟ್ಟಲು ಸಾಧ್ಯವಿಲ್ಲ ಹೀಗಾಗಿ ಆರಂಭದಲ್ಲಿ ಫೇಸ್ಬುಕ್ ಹಾಗೂ ರಸ್ತೆಯ ಗೋಡೆಯ ಮೇಲೆ ಅಶೋಕ್ ಗೋ ಬ್ಯಾಕ್ ಬಾಯ್ಕಟ್ ಎಂಬ ಪೋಸ್ಟರ್ಗಳನ್ನು ಅಂಟಿಸಲಾಗಿತ್ತು ಇದೀಗ ಗೋಡೆ ಬರಹಗಳ ಮೂಲಕ ಆರ್ಅಶೋಕ್ ಗೋ ಬ್ಯಾಕ್ ಬಿಸಿ ತಟ್ಟಿದೆ ಎಲ್ಲರನ್ನು ಒಟ್ಟಾಗಿ ತಗೊಂಡೋಗ ಬಂದಿದ್ದೀನಿ ನಾನು ಈಗ ನಾನು ಹೇಳ್ದಲ್ಲ ನಾನು ಬರಕ್ ಮುಂಚೆನೇ ಇಲ್ಲಿ ಯಾರ್ಯಾರು ಪಾರ್ಟಿಗೆ ಸೇರಬೇಕು ಬೇರೆ ಬೇರೆ ಪಾರ್ಟಿಯವ್ರನ್ನೆಲ್ಲ ಮಾತಾಡಿದ್ದೀನಿ ಬಹಳಷ್ಟು ಬದಲಾವಣೆಯನ್ನು ತರ್ತೀರಿ ಈ ಒಂದು ತಿಂಗಳೊಳಗಡೆ ಬಹಳಷ್ಟು ಬದಲಾವಣೆಯನ್ನು ತರ್ತೀರಿ ಯಾರು ಇದುವರೆಗೂ ಸಮಾಧಾನ ಹೊರಹಾಕಿಲ್ಲ ಹಾಕಿಲ್ಲ ನನ್ನ ಎಲ್ಲರೂ ಕೂಡ ನನ್ನ ಜೊತೆ ಮಾತಾಡಿದ್ದಾರೆ ಹೌದು ಆರಂಭದಲ್ಲಿ ಫೇಸ್ಬುಕ್ ಮತ್ತು ಗೋಡೆಗಳ ಮೇಲೆ ಪೋಸ್ಟರ್ ಅಂಟಿಸಿ ವಿರೋಧ ವ್ಯಕ್ತಪಡಿಸುತ್ತಿದ್ದ ಕಾರ್ಯಕರ್ತರು ಇದೀಗ ಬೆಂಗಳೂರು ಮೈಸೂರು ಹೆದ್ದಾರಿಯ ಅಂಡರ್ ಪಾಸ್ನಲ್ಲಿ ಗೋ ಬ್ಯಾಕ್ ಅಶೋಕ್ ಬಾಯ್ಕಾಟ್ ಅಶೋಕ್ ಕೈಬರಹ ಬರೆಯುವ ಮೂಲಕ ಇನ್ನೊಂದು ರೀತಿಯ ಅಸಮಾಧಾನ ಹೊರಹಾಕಿದ್ದಾರೆ ಒಂದು ಕಡೆ ಬಿಜೆಪಿಯ ಕಾರ್ಯಕರ್ತರು ರಾತ್ರೋರಾತ್ರಿ ಈ ರೀತಿ ಬರೆಯುವ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕಿದರೆ ಇನ್ನೊಂದು ಕಡೆ ಮಂಡ್ಯ ಬಿಜೆಪಿಯ ನಾಯಕರು ಬಹಿರಂಗವಾಗಿಯೇ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಅಶೋಕ್ ಅವರು ಈ ಹಿಂದೆ ಮಂಡ್ಯದಲ್ಲಿ ಹೊಂದಾಣಿಕೆಯ ರಾಜಕೀಯ ಮಾಡ್ತಾ ಇದ್ರು ಎಂಬ ಆರೋಪಗಳಿವೆ ಸದ್ಯ ನಾರಾಯಣ್ ಹಾಗೂ ಗೋಪಾಲಯ್ಯ ಅವರು ಮಂಡ್ಯದ ಉಸ್ತುವಾರಿಯನ್ನು ವಹಿಸಿಕೊಂಡಾಗ ಜಿಲ್ಲೆಯಲ್ಲಿ ಬಿಜೆಪಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ರು ಅದರಂತೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಗೆಲುವು ಪಡೆಯುವ ಉತ್ಸಾಹ ಬಂದಿತ್ತು ಇದೀಗ ಅಶೋಕ್ ಅವರ ನೇಮಕದಿಂದ ಕಾರ್ಯಕರ್ತರಲ್ಲಿದ್ದಂತಹ ಉತ್ಸಾಹ ಕಡಿಮೆಯಾಗಿದೆ ಅಂತ ಮಂಡ್ಯ ಬಿಜೆಪಿಯ ನಾಯಕರೇ ಹೇಳ್ತಾ ಇದ್ದಾರೆ ಕಾರ್ಯಕರ್ತರಲ್ಲಿ ಈಗ ಮತ್ತು ಸಾರ್ವಜನಿಕರ ವಲಯದಲ್ಲಿ ಏನಾಗಿದೆ ಹೊಂದಾಣಿಕೆ ರಾಜಕೀಯ ಮಾಡ್ತಾರೆ ಅಂತ ಅನ್ನೋದೊಂದು ಪ್ರಬಲವಾಗಿದೆ ಕೇಂದ್ರ ಸಚಿವರಾದ ಅಮಿತ್ ಶಾ ಜಿನೇ ಹೇಳಿದರೆ ಯಾವುದೇ ಹೊಂದಾಣಿಕೆ ಇಲ್ಲ ಈ ಜಿಲ್ಲೆ ಒಳಗಡೆ ಅಂತ ಹಾಗಾಗಿ ಮುಂದೊಂದು ದಿನಗಳಲ್ಲೂ ಕೂಡ ಉಸ್ತುವಾರಿ ಸಚಿವರಾದಂತವರು ಇದೇ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ ಉಸ್ತುವಾರಿ ಸಚಿವರು ಚೇಂಜ್ ಮಾಡಿದ್ದು ಅದು ನಮಗ್ ಗೊತ್ತಿಲ್ಲ ಯಾಕೆ ಸರ್ಕಾರದ ಭಾಗ ಗೋಪಾಲಯ್ಯನವರು ಕೂಡ ಎಲ್ಲರೂ ತಾರತಮ್ಯ ಇಲ್ಲದ ರೀತಿ ಎಲ್ಲರನ್ನು ಚೆನ್ನಾಗಿ ನಡ್ಸ್ಕೊಂಡ್ ಹೋದ್ರು ನಡ್ಸ್ಕೊಂಡ್ರ ತಕ್ಷಣ ದಿಢೀರ್ ಚೇಂಜ್ ಮಾಡೋದು ಎಲ್ಲಾ ಕಾರ್ಯಕರ್ತರಲ್ಲಿ ಒಂದು ಅಸಮಾಧಾನ ಮೂಡಾಗಿದೆ ಯಾವುದು ವಿರೋಧ ಇಲ್ಲ ಏನು ಇಲ್ಲ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ಒಳ್ಳೆ ಕೆಲಸವನ್ನು ಮಾಡ್ತಾರೆ ಅನ್ನುವಂತ ಎಲ್ಲರಿಗೂ ವಿಶ್ವಾಸ ನಾಲ್ಕು ಜನ ಸೇರಿ ಒಂದು ಹಚ್ಚಬಹುದು ದಟ್ ಡಸೆಂಟ್ ಮೀನ್ ದೇರ್ ಸಮಿಂಗ್ ಅದರಿಂದ ಅದಕ್ಕೆ ಬಹಳ ಮಹತ್ವ ಕೂಡ ಅವಶ್ಯಕತೆ ಒಟ್ಟಾರೆ ಬಿಜೆಪಿಯ ನಾಯಕರು ಮಂಡ್ಯದಲ್ಲಿ ಬೇರೇನೋ ಲೆಕ್ಕಾಚಾರದಲ್ಲಿ ಸ್ಟ್ರಾಟರ್ಜಿ ಮಾಡಲು ಮುಂದಾದರೆ ಇದೀಗ ಆ ಸ್ಟ್ರಾಟರ್ಜಿಯನ್ನ ಮಂಡ್ಯ ಬಿಜೆಪಿ ಕಾರ್ಯಕರ್ತರು ಉಲ್ಟಾ ಮಾಡ್ತಿದ್ದಾರೆ ಈಗ ಬಿಜೆಪಿ ನಾಯಕರು ಈ ಅಸಮಾಧಾನದ ಬೇಗುದಿಯನ್ನ ಹೇಗೆ ತಣಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ ರೋಹಿತ್ ಪಬ್ಲಿಕ್ ಟಿವಿ ಮಂಡ್ಯ